ನನಗೆ ಅರಿವಿಲ್ಲದೇನೆ ಕನ್ನಡ ನನ್ನ ಕೈ ಹಿಡಿತಾ ಬಂತು, ಕನ್ನಡ ನನ್ನೊಳಗಡೆ ನನ್ನನ್ನು ನುಡಿಸ್ತಾ ಬಂತು, ನನ್ನೊಳಗಿರುವ ಬೇಡವಾದದನ್ನು ಗುಡಿಸ್ತಾ ಬಂತು. ಒಬ್ಬರ ಮೇಲೆ ಒಬ್ಬರಿಗಿದ್ದಂಥ ಭಾವನಾತ್ಮಕ ನಂಬಿಕೆ, ಒಬ್ಬರ ಪ್ರತಿಭೆ ಮೇಲೆ ಮತ್ತೊಬ್ಬರಿಗಿರುವಂಥ ಗೌರವ, ಮತ್ತು ಎಲ್ಲರಿಗೂ ಅವರವ್ರ ಕೆಲಸದಲ್ಲಿ ಸಿಗುವಂಥ ಸ್ವಾತಂತ್ರ್ಯ, ಇದಿಷ್ಟು ಸಹ 25 ವರ್ಷದ ಹಿಂದೆ ಬಂದಂಥ ಚಿತ್ರ. ಆದರೆ ಹಾಡು ಬರೆದಿದ್ದಕ್ಕೆ ಒಟ್ಟು ಸಮಯ ತಗೊಂಡಿದ್ದು 25 ನಿಮಿಷ. ಅಖಂಡ ಪ್ರೀತಿಯನ್ನು ತುಂಬಿಕೊಂಡ ಕನ್ನಡ ನಾಡಿನ ಪ್ರತಿಯೊಬ್ಬರಿಗೂ ನಿಮ್ಮ ಪ್ರೀತಿಯ ಕೆ ಕಲ್ಯಾಣ ಪ್ರೀತಿಯ ನಮಸ್ಕಾರಗಳು. 25 ವರ್ಷಗಳ ಮುಂಚೆ ರಿಲೀಸ್ ಆದ ಒಂದು ಚಿತ್ರ ಅಮೃತವರ್ಷಿಣಿ. ಈಗಲೂ ಸಹ ತಾವು ಆ ಹಾಡುಗಳನ್ನು ಕೇಳ್ತಾ ಇಷ್ಟಪಡ್ತಾ ಹರಿಸ್ತಾ ಇದ್ದೀರಾ, ಆಶೀರ್ವಾದ ಮಾಡ್ತಾ ಇದ್ದೀರಾ, ಹಾಡುಗಳನ್ನು ಬೆಳೆಸ್ತಾ ಇದ್ದೀರಾ. ಎಸ್ ಪಿ ಬಿ ಅವರು ನಡೆಸ್ಕೊಡ್ತಾ ಇದ್ದಂಥ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮಕ್ಕೆ ಅಚಾನಕ್ಕಾಗಿ ನನ್ನ ಅತಿಥಿಯಾಗಿ ಒಂದು ಸತಿ ಕರೆದರು. ಸಡನ್ನಾಗಿ ಬಂದು ಅವ್ರ ಪಕ್ಕ ನಿಲ್ಲಿಸ್ಕೊಂಡು ಅಲ್ಲಿ ಇದ್ದಂಥ ಕಂಟೆಸ್ಟೆಂಟ್ಸು ಹಾಡುಗಾರರ ಮಧ್ಯದಲ್ಲಿ ಇವರುಗಳಿಗೆ ಏನಾದರೂ ಒಂದು ಸೂಚನೆ ಕೊಡು ಅಂತ ಹೇಳಿದ್ರು. ಅಷ್ಟು ಜನ ತುಂಬಿದ್ರು ಅಲ್ಲಿ. ನಾನು ಯೋಚನೆ ಮಾಡೋ ಮನುಷ್ಯ, ನಾನು ಏನು ಸೂಚನೆ ಕೊಡೋಕ್ಕೆ ಸಾಧ್ಯ ಅಂದೆ. ಏನಾದರೂ ಹೇಳು ಅಂದರು. ಆಗ ತಕ್ಷಣ ನನ್ನ ಮನಸ್ಸಿಗೆ ಹೊಳೆದಿದ್ದೇನೆಂದರೆ ಅಮೃತ ಅಂದ ತಕ್ಷಣ ನೆನಪಿಗೆ ಬರೋದು ಹಾಲು, ಅಮೃತ ವರ್ಷಿಣಿ ಅಂದ ತಕ್ಷಣ ನೆನಪಿಗೆ ಬರೋದು ಈ ಬಾಲು ಅಂತ. ಅಷ್ಟು ಜನ ತುಂಬ ಸಂತೋಷಪಟ್ಟರು. ಅದು ಸತ್ಯ ಕೂಡ. ಯಾಕೆಂತಂದರೆ ಇಡೀ ಅಮೃತ ವರ್ಷಿಣಿ ಚಲನಚಿತ್ರದ ಒಂದು ದೊಡ್ಡ ಮಟ್ಟದ ಒಂದು ಆಮ್ಲಜನಕ ಅಂತಂದರೆ ನನ್ನ ಚಿತ್ರರಂಗದ ಜನಕ ಎಸ್ ಪಿ ಬಿ. ಎಸ್ ಪಿ ಬಿ ಅವರ ಆ ಧ್ವನಿ ಇಡೀ ಚಿತ್ರವನ್ನು ಯಾವ ರೀತಿ ಯಾವ ಪರಿ ಆವರಿಸ್ಕೊಳ್ತು ಅಂತ ಹೇಳಬೇಕು ಅಂತಂದರೆ, ಆ ಸಮಯದಲ್ಲಿ ನಾನು 44 ಚಿತ್ರಗಳಿಗೆ ಹಾಡುಗಳನ್ನ ಬರೆದಿದ್ದೆ. ಒಂದು ಹಾಡು ಹಿಟ್ಟಾಗಿರಲಿಲ್ಲ. 45ನೇ ಚಿತ್ರ ನಮ್ಮೂರ ಮಂದಾರ ಹೂವೆ ಹಿಟ್ಟಾಯಿತು. ಆ ಒಂದೇ ಒಂದು ಚಿತ್ರದ ಹಾಡುಗಳು ನನ್ನ ಅಮೃತ ವರ್ಷಿಣಿಗೆ ಒಂದು ಲೀಡ್ ಮಾಡಿತು. ಯಾಕೆಂದರೆ ನಮ್ಮೂರ ಮಂದಾರ ಹೂವೆಯ ಹಾಡುಗಳು ಹೇಳೋಕ್ಕೋಗಿಲ್ಲ ಇಂಪಾಗಲ್ಲ, ಮುತ್ತು ಮುತ್ತು ನಿರಹನೀಯ, ಹಳ್ಳಿ ಲಾವಣಿಯಲ್ಲಿ ಲಾಲಿ, ಈ 3 ಹಾಡುಗಳನ್ನು ಬರೆಯೋ ಅವಕಾಶ ಬಂತು. ಈ ಹಾಡುಗಳು ಹಿಟ್ಟಾಗಿದ್ದ ತಕ್ಷಣ ಅದು ನನಗೆ ಎಲ್ಲಿವರೆಗೂ ನನ್ನನ್ನು ಒಂದು ಹೆಜ್ಜೆ ಸ್ವಲ್ಪ ಮುನ್ನಡೆಸ್ತು ಅಂದರೆ, ನಮ್ಮ ಮನೆಗೆ ಒಂದು ಲ್ಯಾಂಡ್ಲೈನ್ ಫೋನ್ ತೊಗೊಂಡೆ, ಬಿಟೆಲ್ ಅಂತ ಒಂದು ಕಂಪನಿ, ಎಲ್ಲರಿಗೂ ಗೊತ್ತಿರುತ್ತದು. ಅದು ಕೆಂಪು ಕಲರ್ ಬಾಕ್ಸು, ಅದು ಫೋನ್ ಬುಕ್ ಮಾಡಿದ್ರೆ ಅದು ಸೀರೀಸ್ ಪ್ರಕಾರ ಬರೋದಂತೆ, ಆ ಥರದ ಒಂದು ಟೆಲಿಫೋನ್ ನಮ್ಮ ಮನೆಗೆ ಬಂದಿತ್ತು. ಆಗ ನಮ್ಮ ಮನೆಗೆ 250 ರೂಪಾಯಿ ಬಾಡಿಗೆ ಮನೆ, 250 ರುಪೀಸ್ ರೆಂಟೆಡ್ ಹೌಸಲ್ಲಿ ನಾವು ಇದ್ದೀವಿ, 2000 ರೂಪಾಯಿ ಅಡ್ವಾನ್ಸ್ ಇದ್ದಂಥ ಮನೆ. ಆ ಮನೆಗೆ ಒಂದು ಟೆಲಿಫೋನ್ ಇದೆ ಅಂತಂದರೆ ಅದರ ಮಜಾನೇ ಬೇರೆ, ಅದು ಖುಷಿಯೇ ಬೇರೆ. ಯಾಕೆಂದರೆ ಅದಕ್ಕೆ ಮುಂಚೆ ಏನಿತ್ತಂತಂದರೆ ನನಗೆ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ಸ್ ಯಾರಾದರೂ ಕೊಡಬೇಕು ಅಂದರೆ, ಅಥವಾ ನಾನು ಯಾರಿಗಾದರೂ ಇನ್ಫಾರ್ಮೇಷನ್ ಕೊಡಬೇಕು ಅಂತಂದರೆ, ಇಲ್ಲಿ ಸುಬ್ರಹ್ಮಣ್ಯ ನಗರದಲ್ಲಿ ರಾಮಣ್ಣ ಮಾಮ ಪ್ರೇಮ ಮಾಮಿ ಅಂತ ಇಬ್ಬರು ತಂದೆ ಮಗಳು, ಅವರ ಮನೆಯಲ್ಲಿ ಒಂದು ಫೋನ್ ಇತ್ತು. ಅವರು ತುಂಬ ದೊಡ್ಡವರು, ಅವರು ದೊಡ್ಡ ಡಾಕ್ಟರ್. ಅವರು ನನಗೆ ಅವ್ರ ಮನೆ ಫೋನ್, ಅವ್ರ ಮನೆಗೂ ನಮ್ಮ ಮನೆಗೂ ಸುಮಾರು ಒಂದು 5-6 ಕಿಲೋಮೀಟ್ರ್ ದೂರ. ಸೊ ಪ್ರತಿದಿನ ಅವರ ನಂಬರ್ನ ನಾನು ಎಲ್ರಿಗೂ ಕೊಟ್ಟಿದ್ದೆ, ಪರಿಚಯ ಇದ್ದವ್ರಿಗೆ ಏನೋ ಇನ್ಫಾರ್ಮೇಷನ್ ಇದ್ದರೆ ಆ ನಂಬರ್ ಕೊಡಿ ಅಂತ ಹೇಳಿ. ಆಗ ನಾನು 5-6 ಕಿಲೋಮೀಟ್ರ್ ನಡ್ಕೊಂಡು ಹೋಗೋದು. ಮಾಮಿ ಯಾವ್ದಾದ್ರು ಫೋನ್ ಬಂತಾ ಅಂತ ಕೇಳೋದು ಅವ್ರಿಗೆ. ಇಲ್ಲಪ್ಪ ಯಾವುದು ಬಂದಿಲ್ಲ ಅಂತ. ಓ ಸರಿ ಪರವಾಗಿಲ್ಲ ಅಂತ ಬರೋದು. ದಿನ ಹೀಗೆ ನಡೀತು. ಒಂದು ದಿನ ಅವರು ಯಾವಾಗಾದರೂ ಒಂದು ಸರಿ ಅವರು ಹೇಳ್ತಿದ್ರು, ನೋಡಪ್ಪ ನಿಂಗೆ ಯಾವುದೋ ಒಂದು ಫೋನ್ ಬಂದಿದೆ ನೋಡು ಅಂತೇಳಿ ಬುಕ್ಕಲ್ಲಿ ಬರೆದಿಡ್ತಾ ಇದ್ರು. ಈ ಥರ ಕಮ್ಯುನಿಕೇಷನ್ ಇದ್ದ ಸಮಯದಲ್ಲಿ ನಮ್ಮ ಮನೆಗೆ ಆ ಒಂದು ಟೆಲಿಫೋನ್ ಬಂತು. ಫೋನ್ ಬಂದ 3ನೇ ದಿನ, ಅಲ್ಲಿ ತನಕ ಫೋನ್ ಬಂದ ಫಸ್ಟ್ 3 ದಿನಗಳು ಬಲವಂತವಾಗಾದ್ರೂ ನಾವು ಫೋನ್ ಮಾಡಬೇಕು ಅಂದರೆ ಆಗ ಒಂದು ಲಿಮಿಟೇಷನ್ನು BSNL ಅವರು ಒಂದು ಲಿಮಿಟ್ ಮಾಡಿದರು. ಒಂದು ದಿವಸಕ್ಕೆ ಇಷ್ಟೇ ಫೋನ್ ಕಾಲ್ ಮಾಡಬೇಕು, ಒಂದು ತಿಂಗಳಿಗೆ 30 ಫೋನು 50 ಫೋನು ಹಿಂಗೇನೋ ಒಂದು ಲಿಮಿಟ್ಸ್ ಇತ್ತು. ಅದಕ್ಕಿಂತ ಹೆಚ್ಚು ಔಟ್ ಗೋಯಿಂಗ್ ಮಾಡೋ ಹಾಗಿಲ್ಲ. ಆಮೇಲೆ 3 ನಿಮಿಷಕ್ಕಿಂತ ಹೆಚ್ಚು ಮಾತಾಡಿದ್ರೆ ಆಟೋಮೆಟಿಕ್ಕಾಗಿ ಕಟ್ ಆಗಿಬಿಡ್ತಾ ಇತ್ತು ಫೋನು. ಇದನ್ನು ಅನುಭವಿಸಿದವ್ರಿಗೆ ಇದರ ಮಜಾ ಗೊತ್ತಿರುತ್ತೆ ಚೆನ್ನಾಗಿ. ಆ ಟೈಮ್ನಲ್ಲಿ ಯಾವುದೇ ಫೋನ್ ಬಂತು ಅಂತಂದರೆ ಓಡೋಗಿ ಫೋನ್ ಎತ್ಕೊಳ್ಳೋದು ಒಂದು ಖುಷಿ. ಆ ಥರ ಇದ್ದಾಗ ಫೋನ್ ನಮ್ಮ ಮನೆಗೆ ಟೆಲಿಫೋನ್ ಬಂದು 3ನೇ ದಿನ ಬೆಳಗ್ಗೆ 5:40 ಕರೆಕ್ಟಾಗಿ ಫೋನ್ ರಿಂಗ್ ಆಯಿತು. ಎಲ್ಲರೂ ಎದ್ದು ಓಡಿದ್ವಿ ಫೋನು. ನಾನು ಫಸ್ಟ್ ರಿಸೀವ್ ಮಾಡಬೇಕು ಅಂತ, ನಾನು, ಅಮ್ಮ, ಅಪ್ಪ, ನನ್ನ ತಂಗಿ. ಅಲ್ಲಿ ಹೋಗಿ ಫೋನ್ ಫಸ್ಟು ರಿಸೀವ್ ಮಾಡಿದ ತಕ್ಷಣ
ಅಲ್ಲಿಂದ ಒಂದು ಹೆಣ್ಣಿನ ಧ್ವನಿ, ಒಬ್ಬ ಮಹಿಳೆಯ ಧ್ವನಿ, ಕಲ್ಯಾಣ್ ಏನು ಮಾಡ್ತಿದ್ಯಾ ಅಮ್ಮ? ಗುಡ್ ಮಾರ್ನಿಂಗ್. ಹಾಂ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಫಸ್ಟ್ ಅವ್ರು ಹೇಳಿದ ಪದ ಸಮಾಗಮ ಹೆಂಗಿದೆ ಟೈಟ್ಲು ಅಂತ ಕೇಳಿದ್ರು. ನಾನು ಸಮಾಗಮ ಚೆನ್ನಾಗಿದೆಯಲ್ಲ, ಸರಿಗಮಗಳಲ್ಲಿ ಬರುವಂಥ ನಾಲ್ಕು ಚೆನ್ನಾಗಿದೆಯಲ್ಲ, ಸರಿಗಮಗೆ ಆ ಥರ ಅಂತ ಹಿಂಗೆ ಅಂದೆ. ಅವರು ಎಲ್ಲ ಮ್ಯೂಸಿಕಲ್ ನೋಟ್ಸ್ ಇದೆ, ಹೇಗಿದೆ ಟೈಟ್ಲು? ತುಂಬ ಚೆನ್ನಾಗಿದೆ, ಈ ಸಿನಿಮಾಗೆ ಎಲ್ಲ ಹಾಡು ನೀನೇ ಬರೀಬೇಕು ಅಂದರು. ನನಗೆ ಖುಷಿಯಾಗ್ಬಿಡ್ತು. ಆಗ ನೀನು ಇಂಥ ದಿನ ಬೆಂಗಳೂರಿನ ರೇಸಿವ್ ಹೋಟೆಲ್ಗೆ ಬಾ, ಅಲ್ಲಿ ಬಾ, ನಿನಗೆ ಎಲ್ಲ ವಿವರ ಹೇಳ್ತೀನಿ. ಏ, ಖುಷಿಯಾಗುತ್ತೆ ನೋಡು, ಟೆಲಿಫೋನ್ ಬಂದಿದ್ದ ಅದೃಷ್ಟ. ಲ್ಯಾಂಡ್ಲೈನ್ ಫೋನ್ ಬಂದ ತಕ್ಷಣ ಮೂರನೇ ದಿನಕ್ಕೆ ಒಂದು ಸಿನಿಮಾದ ಎಲ್ಲ ಹಾಡು ಬರೆಯೋ ಅವಕಾಶ ಬಂದುಬಿಡ್ತಲ್ಲ. ಅದು ಯಾರು ಅವರು? ನಿರ್ಮಾಪಕಿ ಜಯಶ್ರೀದೇವಿ, ನಮ್ಮೂರ ಮಂದಾರ ಹೂವಿಯ ನಿರ್ಮಾಪಕಿ. ಅವರು ಚೆನ್ನೈಯಿಂದ ಫೋನ್ ಮಾಡಿದ್ದು. ಸರಿ, ತುಂಬ ಖುಷಿಯಾಯಿತು. ಅದಾಗಿ ಒಂದು ಎರಡು ಮೂರು ದಿವಸದಲ್ಲಿ ನಾನು ರೇಸಿವ್ ಹೋಟೆಲ್ಗೆ ಹೋದೆ. ಅಲ್ಲಿ ಹೋದಾಗ ಒಬ್ಬ ತುಂಬ ಸ್ಮಾರ್ಟಾಗಿದ್ದಂಥ ಒಬ್ಬ ನಿರ್ದೇಶಕರನ್ನ ನನಗೆ ಪರಿಚಯ ಮಾಡಿಕೊಟ್ರು. ಅವರು ಯಾರು ಅಂದರೆ, ನಮ್ಮ ಎಲ್ಲರ ನಾವೆಲ್ಲರೂ ತುಂಬ ಅಭಿಮಾನಿಸುವ, ನಾವೆಲ್ಲರೂ ತುಂಬ ಗೌರವಿಸುವ ಮಹಾನ್ ಹಿರಿಯ ನಟರು, ಡಾಕ್ಟರ್ ವಿಷ್ಣುವರ್ಧನ್ರವರ ಸುಪ್ರಭಾತ ಸಿನಿಮಾದ ನಿರ್ದೇಶಕ ದಿನೇಶ್ ಬಾಬುರವರು. ಸುಪ್ರಭಾತ ಚಿತ್ರದ ನಂತರ ಅವರು ಒಂದು ದೊಡ್ಡ ಗ್ಯಾಪ್ ಆಗಿ ಆ ನಂತರ ಈ ಸಿನಿಮಾ ನಿರ್ದೇಶನ ಮಾಡೋಕ್ಕೆ ಬಂದಿದ್ದರು. ಅವರು ಪರಿಚಯ ಆಗಿದ ತಕ್ಷಣ ನನಗೆ ತುಂಬ ಸಂತೋಷ ಆಯಿತು. ಆ ಲವ್ಲವಿಕೆ ನನಗೆ ಬಹಳ ಇಷ್ಟ ಆಯಿತು ಅವರಲ್ಲಿ. ಸರಿ, ಜಯಶ್ರೀದೇವಿ ನಿರ್ಮಾಪಕರು ಜೆ ಕೆ ಭಾರವಿ ಅಂತ ಅವರ ಜೊತೆ ಇರ್ತಾರೆ, ಅವರ ಮಾನಸ ಪುತ್ರ ಅವರು. ಅವರು ಬಹಳ ಒಳ್ಳೆಯ ತೆಲುಗಿನಲ್ಲಿ ಬಹಳ ದೊಡ್ಡ ಸಂಭಾಷಣೆಕಾರರು, ಮತ್ತು ಅವರ ಜೊತೆ ವಾಸು ಅಂತ ಅವರ ಸಹಾಯಕರು. ಆವಾಗ ಆನಂತರ ಅವರು ಹೀರೋ ಆದರು, ನಿರ್ಮಾಪಕರಾದರೂ ಅದು ಬೇರೆ. ಆಗ ಅವರು ಅವರ ಸಾರಥಿಯಾಗಿದ್ದರು, ಎಲ್ಲರೂ ಇದ್ದಾರೆ ಅಲ್ಲಿ. ಆ ಟೈಮಲ್ಲಿ ಡೈರೆಕ್ಟರ್ ದಿನೇಶ್ ಬಾಬುರನ್ನ ಪರಿಚಯ ಮಾಡಿಕೊಟ್ರು. ಏನು ಅಂದರೆ, ಈ ಸಮಾಗಮ ಚಿತ್ರಕ್ಕೆ ಇವರೇ ನಿರ್ದೇಶಕರು, ಹಾಡೆಲ್ಲ ಇವರೇ ಬರೆಯೋದು ಅಂದರು. ಆಗ ರೇಸಿವ್ ಹೋಟೆಲ್ನ ಮುಂಭಾಗದಲ್ಲಿ ಒಂದಷ್ಟು ಜನ ಇದ್ದಾಗ ದಿನೇಶ್ ಬಾಬುರು ಬಂದರು. ಬಂದು ಅವರು ಹೇಳಿದ ಮೊದಲನೇ ಮಾತು, ಈಗ ನಿಮ್ಮ ನಮ್ಮೂರ ಮಂದಾರ ಹೂವೆ ಸಿನಿಮಾದ ಹಾಡು ಹಿಟ್ಟಾಗಿದೆ, ಇದಕ್ಕೆ ಮುಂಚೆ ನೀವೇನು ಹಿಟ್ಸ್ ಕೊಟ್ಟಿದ್ದೀರಾ ನನಗದರ ಅವಶ್ಯಕತೆ ಇಲ್ಲ, ಆ ನಂತರ ನೀವೇನು ಹಿಟ್ಸ್ ಕೊಡ್ತೀರಾ ಅದು ಗೊತ್ತಿಲ್ಲ, ಬಟ್ ಈ ಸಿನಿಮಾ ಮಾತ್ರ ನೀವು ಎಷ್ಟು ಆಳಕ್ಕೆ ತಗೊಂಡು ಬರೀತಿರೋ ಬರೀರಿ, ನೀವೇನು ಬರೆದ್ರೆ ಪ್ರತಿಯೊಂದು ಅಕ್ಷರ ಪ್ರತಿಯೊಂದು ಪದಕ್ಕೂ ಕೂಡ ತೆರೆಯ ಮೇಲೆ ನಾನು ಅದಕ್ಕೆ ಒಂದು ಮೌಲ್ಯವನ್ನು ಕೊಡ್ತೀನಿ, ತೆರೆಯ ಮೇಲೆ ಅದಕ್ಕೊಂದು ಅರ್ಥವನ್ನು ಕೊಡ್ತೀನಿ, ನೀವು ಏನು ಬರೆದ್ರೆ ಒಂದೊಂದು ಪದಕ್ಕೂ ಕೂಡ ನಾವು ಒಂದೊಂದು ಶಾರ್ಟ್ಸಲ್ಲೂ ಕೂಡ ಅದು ನಾನು ಚಿತ್ರೀಕರಣ ಮಾಡಿ ತೋರಿಸ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿ ಆರಂಭದಲ್ಲೇ ಸ್ವತಂತ್ರ ಕೊಟ್ಬಿಟ್ರು. ನನಗೆ ಹೆಚ್ಚು ಅವರು ಅದ್ಭುತ ಇಂಗ್ಲೀಷ್ ಮಾತಾಡ್ತಾರೆ, ಅವರ ಇಂಗ್ಲೀಷ್ಗಿಂತ ಹೆಚ್ಚು ಅವರ ಒಳಗಿರುವ ಕನ್ನಡತನ, ಅವರ ಒಳಗಿರೋ ಕನ್ನಡತನ ಬಹಳ ಇಷ್ಟ ಆಗೋಯಿತು. ಅಲ್ಲಿಂದ ಕಥೆಯ ಸನ್ನಿವೇಶಗಳೆಲ್ಲ ಮಾತಾಡೋಕ್ಕೆ ಕೂತ್ಕೊಂಡ್ರು. ಕೂತ್ಕೊಂಡಾಗ ಅವರು ಎಷ್ಟೊತ್ತಾದರೂ ಕೂಡ ಆ ಸಮಾಗಮ ಅನ್ನುವ ಟೈಟಲ್ನ ವಿಚಾರಗಳನ್ನು ಮಾತೇ ಆಡಿಲ್ಲ. ನನಗೆ ಬಹುಶಃ ಬೇರೆ ಯಾವುದು ಪಿಕ್ಚರ್ ವಿಷಯನ ಇದು ಯಾವುದು ಅನ್ನೋ ಒಂದು ಸಣ್ಣ ಗೊಂದಲ ಶುರುವಾಗುವಾಗ ದಿನೇಶ್ ಬಾಬು ಹೇಳಿದ್ರು, ಸಮಾಗಮ ಟೈಟಲ್ ಕ್ಯಾನ್ಸಲ್ ಆಗಿದೆ, ಬೇರೆ ಒಂದು ಟೈಟಲ್ ಇಟ್ಟಿದ್ದೀನಿ. ಏನದು? ಅಮೃತವರ್ಷಿಣಿ ಹೇಗಿದೆ ಟೈಟಲ್ ಅಂದರು. ಚೆನ್ನಾಗಿದೆ ಅಂದೆ, ಯಾಕೆಂದರೆ ಅಮೃತವರ್ಷಿಣಿ ಟೈಟಲ್ನಲ್ಲೇ ಒಂದು ಬೆಲ್ ಸೌಂಡ್ ಇದೆಯಲ್ವಾ ಅಂದರು. ಹೌದು ಅಂದೆ, ಇದು ಈ ಥರ ಇದ್ದಾಗ ಒಂದು ಮ್ಯೂಸಿಕಲ್ ಆಗಿ ನಾನು ಕೆಲಸ ಮಾಡ್ಬೋದು ಅಂದರು. ಆಹಾ, ಎಷ್ಟು ಒಂದು ಸಂಗೀತದ ಬಗ್ಗೆ ಇವರ ಅಭಿರುಚಿ ಇದೆ, ಅಯ್ಯೋ ಹೀಗಿದ್ದಾಗ ಇನ್ನಿಷ್ಟು ಸಂತೋಷ ಅಂತ ಅಂದಾಗ, ಇದರ ಸಂಗೀತ ನಿರ್ದೇಶಕರು ಯಾರು ಗೊತ್ತಾ? ಯಾರು? ಚೆನ್ನೈನಲ್ಲಿ ತುಂಬ ಫೇಮಸ್ ಆಗಿದ್ದಂಥ ದೇವಾರವರು ಇದರ ಮ್ಯೂಸಿಕ್ ಡೈರೆಕ್ಟರ್. ಅವರು ಅಣ್ಣಾಮಲೈ, ಭಾಷಾ, ಈ ಥರ ರಜನಿಕಾಂತ್ ಅವ್ರ ಸಿನಿಮಾಗಳೆಲ್ಲ ಮಾಡಿ ತುಂಬ ದೊಡ್ಡ ಮಾಸ್ ಹಿಟ್ಟು, ಮ್ಯಾಸಿವ್ ಹಿಟ್ಟು ಕೊಟ್ಟಂಥ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್. ಅವರು ಇಲ್ಲಿ ಈ ಥರ ಒಂದು ಸೂಕ್ಷ್ಮ ಸಂವೇದನೆಯ ಸಿನಿಮಾಕ್ಕೆ ಸಂಗೀತ ನಿರ್ದೇಶನ ಮಾಡೋಕ್ಕೆ ಬರ್ತಿದ್ದಾರೆ. ಹಾಗಂದಾಗ ಬೇರೆ ಥರ ಏನೋ ಇರುತ್ತೆ ಅನ್ನೋ ಒಂದು ಪಾಸಿಟಿವ್ ವೈಬ್ರೇಷನ್ ಇಡೀ ವಾತಾವರಣದಲ್ಲಿ ಕ್ರಿಯೇಟ್ ಆಯಿತು. ಈ ಕಡೆ ಜಯಶ್ರೀದೇವಿ ಅವರು ಅಂತ ಒಂದು ಮಾತು ಹೇಳಿದ್ರು, ನಿಂಗೇನು ಬೇಕೋ ಆ ಲಿಬರ್ಟಿ ತೊಗೊಂಡು ಬರೀ ಅಂದರು. ದಿನೇಶ್ ಬಾಬುರವರು, ಈ ಸನ್ನಿವೇಶಗಳು ಇದು ನಿನ್ನದು, ಈ ಸನ್ನಿವೇಶ ನಿಂದು, ನಿಂಗೆ ಹೆಂಗೆ ಅನ್ಸುತ್ತೋ ಹಾಗೆ ಬರೀ ಅಂದರು. ಮ್ಯೂಸಿಕ್ ಡೈರೆಕ್ಟರ್ ದೇವ ಬಂದರು, ಕೂತ್ಕೊಂಡ್ರು, ಒಂದೊಂದು ಹಾಡು ಕಂಪೋಸ್ ಮಾಡೋಕ್ಕೆ ಶುರು ಮಾಡಿದ್ರು. ಆ ಒಂದೊಂದು ಟ್ಯೂನು ಈಗ ನಾನು ಅವ್ರು ಕಂಪೋಸ್ ಮಾಡುವಾಗಲೇ ಒಂದು ಗಝಲ್ ಥರ ಅನಿಸೋದು. ಇದು ಏನೋ ನಮ್ಮ ನಮ್ಮತನದ ಪಲಕುಗಳು ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಹಾಗಂತ ಅನ್ಸೋಕ್ಕೆ ಶುರು ಆಯಿತು. ನ ಏನು ಏನೋ ಒಂದು ನಿವೇದನೆ ಇದೆಯಲ್ಲ ಇಲ್ಲಿ,
ಏನೋ ಒಂದು ಆವೇದನೆ ಇದೆಯಲ್ಲ, ಒಂದೊಂದು ಟ್ಯೂನ್ನಲ್ಲಿ ಈ ಥರ ಭಾವನೆಗಳಿದೆಯಲ್ಲ ಅಂತ, ಒಂದೊಂದು ಭಾವಗೀತೆಗಳ ಗುಚ್ಛ ಹೇಗಿರುತ್ತೆ ಆ ರೀತಿ ಇತ್ತು. ಅವರೊಂದು ಕ್ಯಾಸೆಟ್ನಲ್ಲಿ ನನಗೆ ಟ್ಯೂನ್ ಕಂಪೋಸ್ ಮಾಡಿಕೊಟ್ಟದ್ದು. ದೇವ ಅವರು ಟ್ಯೂನ್ ಕೊಟ್ಟರು, ದಿನೇಶ್ ಬಾಬು ಸನ್ನಿವೇಶ ಎಕ್ಸ್ಪ್ಲೈನ್ ಮಾಡಿದ್ರು, ನಿರ್ಮಾಪಕಿ ಜಯಶ್ರೀದೇವಿ ಫುಲ್ ಫ್ರೀಡಮ್ ಕೊಟ್ಟರು, ರೇಸ್ಯೂ ಹೋಟೆಲಲ್ಲಿ ನನಗೊಂದು ರೂಮ್ ಮಾಡಿಕೊಟ್ರು ಹಾಡುಗಳು ಬರಿಗಿಂತ. ನನಗೆ ಹೋಟೆಲಲ್ಲಿ ರೂಮ್ ಹಾಕ್ಕೊಂಡು ಹಾಡು ಬರೆಯೋದು, ಹಿಂದೆ ನಮ್ಮೂರ ಮುಂದಾರ ಹೋಗುವ ಟೈಮಲ್ಲಿ ತಾಜ್ ವೆಸ್ಟ್ ಎಂಡ್ ಹೋಟೆಲಲ್ಲಿ ಇಳಯರಾಜಾ ಸರ್ ಜೊತೆ ಕೂತ್ಕೊಂಡು ಹಾಡುಗಳು ಬರ್ತಿದ್ದೆ ಅಲ್ಲಿ ವೆಸ್ಟ್ ಎಂಡ್ ಹೋಟೆಲಲ್ಲಿ. ಯಾಕೋ ಅಷ್ಟು ಹೋಗಲಿಲ್ಲ, ವೆಸ್ಟ್ ಎಂಡಲ್ಲಿ ಒಗ್ಗದೇ ಇರೋ ಸಾಲುಗಳು ಬಸ್ ಸ್ಟ್ಯಾಂಡಲ್ಲಿ ಹೋಗುತ್ತು, ಅಲ್ಲೆಲ್ಲ ಕೂತ್ಕೊಂಡು ಬರೆದ್ಬಿಟ್ಟು ಆಮೇಲೆ ವೆಸ್ಟ್ ಎಂಡ್ಗೆ ಹೋಗಿ ತೋರಿಸಿ ನಾನು ಓಕೆ ಮಾಡ್ಕೊಂಡು ಬಂದಿದ್ದೆ. ಇಲ್ಲಿ ಹೋಟೆಲ್ ರೂಮ್ಸು ನಾನು ಒಂದು ಒಂದೂವರೆ ದಿನ ಆಯಿತು, ಅಮ್ಮ ದಯವಿಟ್ಟು ಹೋಟೆಲ್ ರೂಮೆಲ್ಲ ಮಾಡಬೇಡಿ, ನಿಮ್ಗೆ ಯಾವಾಗ ಹಾಡಬೇಕೋ ನಾನು ಅವಾಗ ನಿಮ್ಗೆ ತಂದುಕೊಡ್ತೀನಿ ಅಂತ ಹೇಳಿದೆ. ಆಮೇಲೆ ಬಂದೆ, ಬರೀಬೇಕು, ಮನಸ್ಸಲ್ಲಿ ಒಂದು ಆಹ್ಲಾದ ಇತ್ತು, ಏನೋ ಒಂದು ವಿಶೇಷವಾದ ಟ್ಯೂನ್ಸ್ ಇದೆ, ವಿಶೇಷವಾದ ಸನ್ನಿವೇಶ ಇದೆ. ಅಭಿನಯಿಸ್ತಿರೋರು ಯಾರು, ಗ್ರೇಟ್ ಅಭಿನೇತ್ರಿ ಸುಹಾಸಿನಿ ಮೇಡಮ್, ರಮೇಶ್ ಅರವಿಂದ್ ಅಂಥವ್ರು, ಶರತ್ ಬಾಬು ಅಂಥವ್ರು, ನಿವೇದಿತಾ ಜೈನ್ ಅಂಥವ್ರು. ಏನೋ ಇದೆ, ಕಲರ್ಫುಲ್ ಆಗಿದೆ ಸಿನಿಮಾ, ಯಾಕೆಂದರೆ ಈ ಚಿತ್ರದ ಛಾಯಾಗ್ರಹಣ ನಿರ್ದೇಶನ ಎಲ್ಲವೂ ದಿನೇಶ್ ಬಾಬುರವರೇ. ಏನೋ ಆಗುತ್ತೆ, ಏನೋ ಆಗುತ್ತೆ, ಈ ಸಿನಿಮಾದಲ್ಲಿ ಏನೋ ಮಾಡಬೇಕು ಅನ್ನೋದಿತ್ತೇ ಹೊರತು ಏನು ಬರೀಬೇಕು ಅನ್ನೋದು ನನಗೆ ನಯಾ ಪೈಸನೂ ನನಗೆ ಹೊಳಿಲೇ ಇಲ್ಲ. ಈ ಥರ ಟೈಮ್ನಲ್ಲಿ ಪ್ರಸಾದ್ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಇದರ ಹಾಡುಗಳ ಕಂಪೋಸಿಂಗ್ ಎಲ್ಲ ಆಯಿತು, ಅದರ ಮ್ಯೂಸಿಕ್ ರೆಕಾರ್ಡಿಂಗ್ ಮಾಡಬೇಕಿತ್ತು. ಆ ಕಡೆ ಎಲ್ಲ ಕೀಬೋರ್ಡ್ ಪ್ಲೇಯರ್ಸ್ ಕೂತಿದ್ರು, ರಿದಮ್ ಪ್ಲೇಯರ್ಸ್ ಕೂತಿದ್ರು, ಬೇರೆ ಬೇರೆ ವಾದ್ಯಗಾರರೆಲ್ಲ ಕೂತಿದ್ರು, ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಆಗ್ತಾಯಿತ್ತು. ಹೊರಗಡೆ ಸೋನೆ ಮಳೆ ಬರ್ತಾಯಿದೆ, ಸಣ್ಣ ಸಣ್ಣ ಹನಿಗಳು ಬೀಳ್ತಾಯಿದೆ. ಸರಿ, ಬರೀಬೇಕು ಹಾಡು. ಓಕೆ, ಪ್ರಸಾದ್ ರೆಕಾರ್ಡಿಂಗ್ ಸ್ಟುಡಿಯೋ, ಅದು ಇವಾಗಿರುವ ಸ್ಟುಡಿಯೋದ ಮಾಡಿಫಿಕೇಷನ್ ಬೇರೆ, ಮುಂಚೆ ಅದು ಸ್ವಲ್ಪ ಬೇರೆ ರೀತಿ ಇತ್ತು ಸ್ಟುಡಿಯೋ. ಆ ಸಂದರ್ಭದ ಎಲ್ಲ ತಂತ್ರಜ್ಞರಿಗೂ ಎಲ್ಲರಿಗೂ ಗೊತ್ತಿರೋ ವಿಷಯ, ವಿಶಾಲವಾದ ಒಂದು ಹುಲ್ಲಿನ ತೋಟವೇ ಇದ್ದಂಗಿತ್ತು, ಅದು ಮರಗಳ ತೋಟ ಅಲ್ಲ, ಹುಲ್ಲಿನ ತೋಟ. ಒಂದು ವಾಕಿಂಗ್ ಸ್ಪಾಟ್ ಇತ್ತು, ಅಲ್ಲಿ ಓಡಾಡಿಕೊಂಡು ಹಾಡುಗಳು ಬರೆಯೋದು ಹೀಗೆ ನಡೀತಾ ಇತ್ತು. ಅವರು ರೆಕಾರ್ಡಿಂಗ್ ಮಾಡುವಾಗ ಆ ಜಾಗ ಬಂದಾಗ ಎಲ್ಲೋ ಒಂದು ಮ್ಯೂಸಿಕ್ ರಿದಮ್ ಸ್ವಲ್ಪ ಸ್ಲೋ ಆಗ್ತಿದ್ಯಾ ಅಂತ ಅನ್ಸೋಕೆ ಶುರು ಆಯಿತು. ನನಗೆ ತುಂಬ ಚೆನ್ನಾಗಿದೆ, ಬಟ್ ಇದು ಬಹಳ ಸ್ಲೋ ಟ್ಯೂನ್ ಆಗೋಯ್ತಾ ಅನ್ನೋದು ಚಿಕ್ಕ ಆತಂಕ ಇತ್ತು. ಬಟ್ ದೇವ ಅವರು ಮ್ಯೂಸಿಕ್ ಎಲ್ಲ ರೆಕಾರ್ಡ್ ಮಾಡಿದ್ಮೇಲೆ ಆವಾಗ ನನಗೆ ಅನ್ನಿಸ್ತು, ಛೇ ನಾನು ಹಾಡು ತುಂಬ ಸ್ಲೋ ಅಂದ್ಕೊಂಡಿದ್ದೆ, ಸ್ಲೋ ಅಲ್ಲ ಇದು, ಹಾಡಿನ ಒಂದು ಪರ್ಫೆಕ್ಟ್ ಟೆಂಪೋ ಇದು ಅಂತ ಅನ್ಸೋಕೆ ಶುರು ಆಯಿತು. ಅಷ್ಟರಲ್ಲಿ ದಿನೇಶ್ ಬಾಬು ಅವರು ನಾನು ಒಂದು ಕಡೆ ಕೂತ್ಕೊಂಡ್ವಿ, ಅವರು ಸನ್ನಿವೇಶ ಹೇಳಿದರು. ಏನು ಸನ್ನಿವೇಶ, ಚಿತ್ರದಲ್ಲಿ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಭೇಟಿ ಮಾಡೋದು ಬಹಳ ಕಡಿಮೆ ಸಮಯ, ಗಂಡನೂ ಬ್ಯುಸಿ ಹೆಂಡತಿನೂ ಬ್ಯುಸಿ. ಗಂಡ ಮನೆಯಲ್ಲಿ ಇಲ್ಲದಿದ್ದಾಗ ಹೆಂಡತಿ ಒಂದು ಟೇಪ್ ರೆಕಾರ್ಡಲ್ಲಿ ಕ್ಯಾಸೆಟ್ಟಲ್ಲಿ ಏನು ಮಾತಾಡಬೇಕು ಅದನ್ನೆಲ್ಲ ಮಾತಾಡಿಬಿಟ್ಟು ಇಟ್ಟು ಹೋಗಿರ್ತಾಳೆ, ಅವನು ಬಂದು ಅದನ್ನು ಕೇಳಿ ಅದಕ್ಕೆ ಇವನು ಆನ್ಸರ್ ಮಾಡಿ ಇವನು ಏನು ಬೇಕೋ ಅದನ್ನು ಮಾತಾಡಿ ಇಟ್ಟು ಹೋಗಿರ್ತಾನೆ. ಇವರು ಕಮ್ಯುನಿಕೇಷನ್ ಎಲ್ಲ ಒಂದು ಮಾತುಗಳು, ಒಂದು ಕ್ಯಾಸೆಟ್ಟು, ಒಂದು ಟೇಪ್ ರೆಕಾರ್ಡ್ರು ಇಷ್ಟರ ಮೂಲಕ ನಡೀತಿರುತ್ತೆ. ಆದರೆ ಒಬ್ರನ್ನೊಬ್ಬರು ಎಷ್ಟು ಪ್ರೀತಿಸ್ತಾ ಇದ್ದರು, ಒಬ್ರನ್ನೊಬ್ಬರು ಎಷ್ಟು ಆರಾಧಿಸ್ತಾ ಇದ್ದರು ಗಂಡ ಹೆಂಡತಿ ಅನ್ನೋ ಒಂದು ವಿಶೇಷತೆಗಳ ಬಗ್ಗೆ ಹಾಡಬೇಕಾಗಿತ್ತು. ಪ್ರಸಾದ್ ಸ್ಟುಡಿಯೋ ಹೊರಗಡೆ ಹಿಂಗೆ ಬಂದಾಗ ದೊಡ್ಡದೊಂದು ಜಾಗ, ಅಲ್ಲೆಲ್ಲ ಲೈನಾಗಿ ಚೇರ್ಗಳು ಹಾಕಿದ್ರು, ಹೊರಗಡೆ ಗಾಜಿನ ಡೋರ್ಗಳು ದೊಡ್ಡದು, ಅದರಿಂದ ಆಚೆ ಬಂದು ನಿಂತಿದ್ದೀನಿ ಹೊರಗಡೆ. ನಿಂತಾಗ ಅದರ ಪ್ರೊಡಕ್ಷನ್ ಮ್ಯಾನೇಜರ್ ಒಬ್ಬರು ಬಂದು ಅಲ್ಲಿ ನಿಂತ್ಕೊಂಡ್ರು, ಕಾಫಿ ಎಫಿ ಕುಡಿತೀರಾ ಅಂತ ಕೇಳಿದ್ರು. ಕಾಫಿ ತಂದುಕೊಟ್ರು, ತುಂಬ ಬಿಸಿ ಬಿಸಿ ಇತ್ತು ಕಾಫಿ. ಆ ಬಿಸಿ ಬಿಸಿ ಕಾಫಿ ಕೈಯಲ್ಲಿ ಇಟ್ಕೊಂಡ ತಕ್ಷಣ ಸರ್ ಅಂತ ಕೈ ಕಂಪಿಸ್ಬಿಡ್ತು, ಅಷ್ಟೊಂದು ಬಿಸಿ. ಪಾಪ ಏನು ಕಂಪನಪ್ಪ ಅಂತಂದೆ. ಅವರು ಏನು ಬರೀ ಮಾತಾಡಿದ್ರೆ ಹಾಡ್ತಾರೇ ಮಾತಾಡ್ತಿರಲ್ಲ ನೀವು ಅಂದರು. ಯಾಕಂದರೆ ಸಾಮಾನ್ಯವಾಗಿ ಮಾತಾಡಬೇಕಾದ್ರೆ ಅಪ್ಪ ಅಂತೀವಿ, ಪ ಏನು ಕಂಪನಪ್ಪ ಅಂದೆ, ಏನು ಹಾಡ್ತಾರೇ ಮಾತಾಡ್ತಿರಲ್ಲ ಅಂದರು. ತಕ್ಷಣ ಹೌದಲ್ವಾ, ಈ ಹಾಡಲ್ಲಿ ಪದ ಯಾಕೆ ಬರೀಬಾರ್ದು ಅಂತ ಅನಿಸ್ಬಿಟ್ಟು, ಆ ಕಂಪನ ಇಲ್ಲಿ ಪ್ರೀತಿ ಹಾಡು ಅಂತ ಅಂದ್ಕೊಂಡು ಸುಮ್ಮನೆ ಅಲ್ಲಿ ಗೀಚ್ಕೊಂಡೆ. ಆಮೇಲೆ ಸ್ವಲ್ಪ ಹೊತ್ತು ಹಾಗೆ ನಿಂತಿದ್ದೀನಿ, ಒಂದು 5 ನಿಮಿಷ 6 ನಿಮಿಷ. ಹೊರಗಡೆ ಮಳೆ ಜಿಟಿ ಜಿಟಿ ಬೀಳ್ತಾ ಇದೆ, ನಾನು ಹಾಗೆ ನೋಡ್ತಾ ಇದ್ದೆ ಏನು ಮಾಡ್ಬೋದು ಅಂತ. ಯಾಕೋ ಮನಸ್ಸಲ್ಲಿ ಅನ್ನಿಸ್ತು, ತುಂತುರು ಅಲ್ಲಿ ನೀರು ಹಾಡೋದು, ಕಂಪನ ಇಲ್ಲಿ ಪ್ರೀತಿ ಹಾಡು, ಸರಿ ಹೆಂಗಿದೆ ಅಂದ್ಬಿಟ್ಟು ಅದನ್ನು ಬರ್ಕೊಂಡೆ. ತುಂತುರು ಇಲ್ಲಿ ನೀರ ಹಾಡು, ಅಲ್ಲೆಲ್ಲ ಬೇಡ ಬೇಡ, ತುಂತುರು ಅಲ್ಲಿ ನೀರ ಹಾಡು, ಹಾಂ ಕಂಪನ, ಹಾಂ ಇಲ್ಲಿ ಪ್ರೀತಿ ಹಾಡು, ಈ ಥರ ಅಂತ ಬರ್ಕೊಂಡೆ. ಆಮೇಲೆ ಏನು ಮಾಡಿದೆ, ಅದನ್ನು
ತೋರ್ಸಕ್ಕೆ ಬರುವಾಗ ಜೆ ಕೆ ಭಾರವಿ ಅವರು ಆ ಚಿತ್ರದ ಮತ್ತೋರ್ವ ಶಕ್ತಿ, ಅಮೃತೌಷಿಣಿಯ ಮತ್ತೋರ್ವ ಬರಹ ಶಕ್ತಿ ಅವರು, ಅವ್ರು ಬಂದರು. ಬಂದ ತಕ್ಷಣ ಕಲ್ಯಾಣ್ ಗಾರು ಪಾಠ ಆಗಿಂದಾ ರೆಡಿನಾ ಅಂತಂದರು. ಸರ್ ಏನೋ ಅಂದ್ಕೊಂಡಿದ್ದೀನಿ ಅಂತಬಿಟ್ಟು ಫಸ್ಟ್ ಲೈನು, ಕಂಪನ ಇಲ್ಲಿ ಪ್ರೀತಿ ಹಾಡು, ತುಂತುರು ಅಲ್ಲಿ ನೀರ ಹಾಡು ಅಂದೆ. ಅವರು ಹಾಂ ಓಕೆ 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 ಹಾಂ ಫೈನ್ 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 ಚೆನ್ನಾಗಿದೆ, ಬಟ್ ತುಂತುರು ಪದ ಬೇಡ ಅಂದರು. ಯಾಕೆ ಅಲ್ಲಿ ಕೇಳಕ್ಕೆ ಒಂಥರ ಚೆನ್ನಾಗಿಲ್ಲ ಬೇಡ ಅಂದರು. ಯಾಕೆಂದರೆ ಅವರು ತುಂಬ ದೊಡ್ಡ ಸಾಹಿತಿ ತೆಲುಗುನಲ್ಲಿ. ನಾನು ಇಲ್ಲ ಸರ್ ಏನೋ ಒಂದು ಹೊಸದಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಏನು ಮಾಡಿದೆ, ಹೀಗೆ ಒಂದು ಚರ್ಚೆ ನಡೀತು. ಅಷ್ಟರಲ್ಲಿ ಡೈರೆಕ್ಟರ್ ಬಂದರು, ಸರ್ ಸ್ಟಾರ್ಟಿಂಗ್ ಎರಡು ಲೈನ್ ಏನೋ ಅನಿಸಿದೆ, ಏನು ಮಾಡ್ಬೋದು, ಏನು ಕಂಪನ ಇಲ್ಲಿ ಪ್ರೀತಿ ಹಾಡು, ತುಂತುರು ಅಲ್ಲಿ ನೀರ ಹಾಡು. ಈಗ ನೋಡೋಣ ಡೈರೆಕ್ಟ್ರು, ತುಂತುರು ಈಸ್ ವೆರಿ ನೈಸ್ ವರ್ಡ್ ಅಂದರು. ತಕ್ಷಣ ಇವ್ರು ಯಾವ ಪದ ಬೇಡ ಅಂದರೆ ಅವ್ರಿಗೆ ಆ ಪದ ಚೆನ್ನಾಗಿದೆ ಅನಿಸ್ಬಿಡ್ತು. ಆಗ ಭಾರವಿಯವರು ಇದು ಏನಾದರೂ ಒಂದು ಮಾಡಿ ಇದನ್ನು ಇಟ್ಕೊಂಡು ಅಂದರು. ಸರ್ ಲೈನ್ ಉಲ್ಟಾ ಮಾಡಿದ್ರೆ ಹೇಗಿರುತ್ತೆ ಹೇಳಿ ಅಂದರು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು ಅಂತ. ಇಬ್ಬರು ಒಟ್ಟಿಗೆ, ಭಾರವಿಯವರು ಮತ್ತು ದಿನೇಶ್ ಬಾಬು ಅವರು ಒಟ್ಟಿಗೆ ಚೆನ್ನಾಗಿದೆ ಇನ್ನೊಂದು ಸರಿ ಹಾಡಿ, ಒಂದು ಎರಡು ಮೂರು ಸರಿ ಹಾಡ್ಕೊಂಡ್ರು. ತಕ್ಷಣ ದೇವ ಅಲ್ಲೇ ಇದ್ದರು. ಅವ್ರು ಬಂದ್ಬಿಟ್ಟು ಓ ಏನೋ ಏನು ಮಾತಾಡ್ತಾ ಇದ್ದೀರಾ, ಓ ಹೌದಾ ಲೈನ್ ಸಿಕ್ತಾ ಅಂದರು. ಆ ಲೈನ್ ಹೇಳಿದ ತಕ್ಷಣ ಅವರು ಅದನ್ನು ಹಾಡ್ಕೊಂಡು ಹಾಂ ನೆಕ್ಸ್ಟ್ 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 ಅಂದರು. ಆಗ ಏನು ಮಾಡೋದು, ಕತೆ ಹಗಲಿರಲಿ ಈರುಳ್ಳಿರಲಿ ನೀನಿರದೆ ಹೇಗಿರಲಿ, ಓಕೆ ಓಕೆ ಫೈನ್ 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 ಅಂತ. ಆಮೇಲೆ ನನ್ನ ಪ್ರೀ ಏನೋ ಆ ಸಾಲುಗಳು ಎಲ್ಲ ಆದಮೇಲೆ, ನನ್ನ ತುಂಬು ಹೃದಯ ನೀ ತುಂಬಿದೆ ಅಂತ ಒಂದು ಲೈನ್ ಬರೆದೆ. ಅಲ್ಲಿ ಮತ್ತೊಂದು ಪ್ರಶ್ನೆ, ಖಾಲಿ ಹೃದಯ ತುಂಬ್ತಾರೆ, ತುಂಬು ಹೃದಯ ಯಾರು ತುಂಬೋದು ಅಂದರು. ತಕ್ಷಣ ಡೈರೆಕ್ಟ್ರು ದಿನೇಶ್ ಬಾಬುಗೆ ಎಷ್ಟು ಪೊಯಿಟಿಕ್ ನಾಲೆಡ್ಜ್ ಅಂದರೆ ಅವ್ರಿಗೆ, ರೀ ಅದು ಓವರ್ ಫ್ಲೋ ರೀ ಅದು ಅಂದರು. ಹಾಂ ಓಕೆ 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 ಅಂದರು. ಪಲ್ಲವಿ ಓಕೆ ಆಗೋಯ್ತಾ, ಈ ಪಲ್ಲವಿಗೆ ಮುಂಚೆ ನಾನು ಒಂದು ಲೈನ್ನ ಮನೆಯಿಂದ ಹೋಗುವಾಗ, ಒಂದು ಬಸ್ಸಲ್ಲಿ ಹೋಗುವಾಗ ನಾನು ಬರ್ಕೊಂಡೋಗಿದ್ದೆ, ಗಗನದ ಸೂರ್ಯ ಮನೆ ಮೇಲೆ ನೀ ನನ್ನ ಸೂರ್ಯ ಹಣೆ ಮೇಲೆ, ಈ ಲೈನ್ನ ಪಲ್ಲವಿಲಿ ಎಲ್ಲಾದರೂ ಬರೀಬೇಕು ಅಂತ ಹೋದೆ. ಅಲ್ಲೋದ್ರೆ ಬಿಸಿ ಬಿಸಿ ಕಾಫಿ, ಕೈ ಸುಡ್ತು, ಕಂಪಿಸ್ತು, ಮಳೆ ಬರ್ತಾ ಇತ್ತು, ಪಲ್ಲವಿ ರೆಡಿ ಆಗ್ಬಿಡ್ತು, ಈ ಲೈನ್ನ ಎಲ್ಲಿ ಬರೆಯೋದು ನಾನು ಹೇಳಿದೆ. ಅಷ್ಟರಲ್ಲಿ ದೇವ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಆತ್ಮೀಯವಾಗಿದ್ದರು. ಅವ್ರ ಹತ್ರ ಹೋಗಿ, ಸರ್ ಈ ಲೈನ್ ಯಾಕೋ ನನಗೆ ಪಲ್ಲವಿಲಿ ಇಡ್ಬೋದು ಅಂತ ಅನಿಸ್ತಾ ಇದೆ. ಯಾಕೆ ಚರಣನೂ ಪಲ್ಲವಿ ಇದ್ದಂಗೆ ಚರಣದಲ್ಲೇ ಹಾಕ್ಬೋದಲ್ಲ ಅಂದರು. ಅರೆ ಹೌದಲ್ಲ ಅಂದ್ಬಿಟ್ಟು ಫಸ್ಟ್ ಏನು, ಗಗನದ ಸೂರ್ಯ ಮನೆ ಮೇಲೆ ನೀ ನನ್ನ ಸೂರ್ಯ ಹಣೆ ಮೇಲೆ, ಆಮೇಲೆ ಚಿಲಿಪಿಲಿ ಹಾಡು ಎಲೆ ಮೇಲೆ ನಿನ್ನ ಪ್ರೀತಿ ಹಾಡು ಎದೆ ಮೇಲೆ, ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ ನಿಜ, ಆಮೇಲೆ ನಿನ್ನ ಹೆಸರ ಗಾಳಿಯೊಂದೇ ನನ್ನ ಉಸಿರಲ್ಲಿದೆಯೋ, ಹೀಗೆ ಹಾಡು ಬಂತು. ಅಲ್ಲಿ ಒಂದು ಸಾಲು ನಾನು ನೆನೆಸ್ಕೋಬೇಕು, ಅಲ್ಲಿ ನನ್ನ ಎದೆಯಾಳು ಧಣಿ ನೀನೇ ನಿನ್ನ ಪರಿಚಾರಿಕೆ ನಾನೇ ಅಂತ ಲೈನ್ ಬರೆದೆ. ರೆಕಾರ್ಡಿಂಗ್ ಹೋಗ್ತಾ ಇದೆ, ಏ ಸ್ಟಾಪ್ 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 ಅಂದರು ಜಯಶ್ರೀದೇವಿ. ಎಲ್ಲರಿಗೂ ಆಶ್ಚರ್ಯ, ಏನಾಯಿತು, ಡೈರೆಕ್ಟರ್ ಲಿರಿಕ್ಸ್ ಓಕೆ ಮಾಡಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಓಕೆ ಮಾಡಿದ್ದಾರೆ, ಯಾಕೆ ಅದೇನಿದು ಪರಿಚಾರಿಕೆ ಅಂತ ಹೇಳೋದು ನೀವು, ಒಂದು ಹೆಣ್ಣು ನಂಗೆ ಅನ್ಬೋದಾ ಅಂತ. ಅಲ್ಲಮ್ಮ ಗಂಡ ಹೆಂಡತಿ, ಹೆಂಡತಿ ಗಂಡನಿಗೆ ನಾನು ಪರಿಚಾರಿಕೆ ಥರ ಇರ್ತೀನಿ ಅಂತ ಹೇಳ್ತಾಳೆ, ಗಂಡನೂ ಅದಕ್ಕೆ ತಕ್ಕ ಹಾಗೆ ಅವಳ ಪರಿಚಾರಕನಾಗಿರ್ತಾನೆ, ಅದು ಪ್ರೀತಿಲಿ ಒಂದು ಬೇರೆ ಮುಖ ಅಲ್ವಾ ಅಂತ. ಏ ಏನೇ ಇರ್ಬೋದು ಪರಿಚಾರಿಕೆ ಅಂತೆಲ್ಲ ಹೇಳಬಾರ್ದು, ಏನದು ಹೆಣ್ಣನ್ನಷ್ಟು ಕಮ್ಮಿಯಾಗಿ ಹೇಳೋದು ಅಂತ. ಜೋಶಿದೇವಿ ಅರೆ ಅಲ್ಲೂ ಕೂಡ ನನಗೆ ಎಷ್ಟು ಚೆನ್ನಾಗಿ ಅನಿಸ್ತು ಅಂದರೆ, ಒಬ್ಬ ಮಹಿಳಾ ನಿರ್ಮಾಪಕಿ ಒಂದು ಮಹಿಳೆಯ ಸೂಕ್ಷ್ಮತೆಗಳನ್ನು ಎಷ್ಟು ಚೆನ್ನಾಗಿ ಅರ್ತಿರ್ತಾರೆ ಅಂತ. ಈ ವಿಷಯ ಬಂದಾಗ ಹಿರಿಯ ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ಮರೆಯೋ ಹಾಗೆ ಇಲ್ಲ, ಅವ್ರಿಗಿಂಥ ಸಂವೇದನೆಗಳು ಬೇಕಾದಷ್ಟಿತ್ತು. ಇಲ್ಲಿ ಜಯಶ್ರೀದೇವಿ ಅವ್ರಿಗೆ ಅದು ಅನಿಸಿದ ತಕ್ಷಣ, ದಿನೇಶ್ ಬಾಬು ಚೆನ್ನಾಗಿದೆಯಲ್ಲ ಅಂತ, ಇಲ್ಲ ಆ ವರ್ಡ್ ಬೇಡ ಅಂತ. ಸೊ ನನಗೇನಂದರೆ ಒಂದೊಂದು ಪದಕ್ಕೂ ಅವ್ರ ಇನ್ವಾಲ್ವ್ಮೆಂಟ್ಸ್ ಇದೆ, ಸೇಮ್ ಟೈಮ್ ಸ್ವತಂತ್ರ ಇದೆ. ಏನಂದರೆ ಅದು ಬರೀಬಹುದು ಬಟ್ ಎಲ್ಲದನ್ನು ಅವ್ರು ಓಕೆ ಮಾಡಲ್ಲ. ಇಂಥ ಒಂದು ವಾತಾವರಣದಲ್ಲಿ ಒಂದು ನನಗೆ ಅರಿವಿಲ್ಲದೇ ಕನ್ನಡ ನನ್ನ ಕೈ ಹಿಡಿತಾ ಬಂತು, ಕನ್ನಡ ನನ್ನೊಳಗಡೆ ನನ್ನನ್ನು ನುಡಿಸ್ತಾ ಬಂತು, ನನ್ನೊಳಗಿರುವ ಬೇಡವಾದದನ್ನು ಗುಡಿಸ್ತಾ ಬಂತು. ಅದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಆ ವಾತಾವರಣ ಒಂದೇ ನಿಮಿಷಕ್ಕೆ ಅನ್ನಿಸ್ತು, ನನ್ನ ಎದೆಯಾಳ ಧಣಿ ನೀನೇ ನಿನ್ನ ಸಹಚಾರಣಿ ನಾನೇ ಅಂತ ಕ್ಲ್ಯಾಪ್ ಮಾಡಿಬಿಟ್ರು ಅವರು. ಪರಿಚಾರಿಕೆಗಿಂತ ಸಹಚಾರಣಿ ಅನ್ನೋದು ಇಷ್ಟ ಆಗೋಯ್ತು ಅವ್ರಿಗೆ. ದಿನೇಶ್ ಬಾಬು ಅವ್ರಿಗೆ
ಅವರು ಮೂಲತಃ ಮಲಯಾಳಂನಲ್ಲಿ ತುಂಬ ಫೇಮಸ್ ಕ್ಯಾಮ್ರಾಮನ್ನು, ಡೈರೆಕ್ಟರು, ಮತ್ತು ವಿಶೇಷವಾದ ಪುಸ್ತಕಗಳ ಜ್ಞಾನ ಇದ್ದಂತಹ ವ್ಯಕ್ತಿ. ಈ ಸಹಚಾರಣಿ ಅಂದ ತಕ್ಷಣ ಅವ್ರಿಗೆ ಅದಕ್ಕೆ ಪರಿಚಾರಕ್ಕಿಂತ ಒಳ್ಳೆಯ ಪದ ಅಂತ ಅವ್ರಿಗನಿಸಿ ಪದನ ಅವರು ತುಂಬ ಇಷ್ಟಪಟ್ಟರು. ಹಾಗಾಗಿ ಆ ಪದ ಅಲ್ಲಿ ಸೇರಿಕೊಳ್ತು. ಆ ಹಾಡಿಗೆ ಒಂದು ಜೀವಸೆಲೆಯನ್ನು ಕೊಟ್ಟಿದ್ದು ಗಾಯಕಿ ಚಿತ್ರ ಅವರು. ಅವರು ಹಾಡಿಗೆ ಒಂದು ಜೇನುತುಪ್ಪ, ಸಕ್ಕರೆ, ಬೆಲ್ಲ ಇವುಗಳ ಲೇಪವನ್ನು ಮಾಡಿಬಿಟ್ರು ಅಕ್ಷರಗಳ ಪದಗಳಿಗೆ. ಅಷ್ಟು ಚೆನ್ನಾಗಿ ದೇವ ಅವರು ಅದನ್ನು ಮ್ಯೂಸಿಕ್ ಬ್ಯಾಲೆನ್ಸಿಂಗ್, ಮಾಸ್ಟ್ರಿಂಗ್ ಎಲ್ಲ ಮಾಡಿ ಎಲ್ಲ ಆಯಿತು. ಯಾಕೆಂದರೆ ಇಲ್ಲಿ ಚಿತ್ರ ಅವರು ಹಾಡುವಾಗ ಎಸ್ಪೆಷಲಿ ಅಮೃತ ವರ್ಷಿಣಿಯ ಎಲ್ಲ ಹಾಡುಗಳ ವಾಯ್ಸ್ ಮಿಕ್ಸಿಂಗ್ ಆದಾಗ, ಹಾಡುಗಳು ಸಿಂಗರ್ಸ್ ಬಂದು ಹಾಡುವ ಸಮಯದಲ್ಲಿ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಬೇರೆ ಬ್ಯುಸಿಯಲ್ಲಿದ್ದರು ಚೆನ್ನೈಯಲ್ಲಿ, ಆ ಎಲ್ಲ ಹಾಡುಗಳನ್ನ ನಾನೇ ನಿಂತು ಧ್ವನಿ ಮುದ್ರಿಸಬೇಕಾಯಿತು. ಹಾಗಾಗಿ ಗಾಯಕರ ಜೊತೆ ನನ್ನ ಭಾವನೆಗಳನ್ನು ನಾನು ವಿನಿಮಯ ಮಾಡಿಕೊಂಡು ಬೇಕಾದ ಧ್ವನಿಯನ್ನು ಪಡ್ಕೊಳ್ಳುವ ನಿಟ್ಟಿನಲ್ಲಿ ನನಗೊಂದು ಒಳ್ಳೆಯ ರಹದಾರಿ ಬೇರೆ ಇತ್ತು. ಅಲ್ಲಿ ತುಂಬ ಚೆನ್ನಾಗಿ ಹಾಡಿದ್ರು ಚಿತ್ರ ಅವರು. ಆ ಒಟ್ಟು ಹಾಡು ಸಿದ್ಧ ಆದಮೇಲೆ ಈ ಸಾಲುಗಳ ಚಿತ್ರೀಕರಣ ನಡೆಯುವಾಗ ನಾನು ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ದೆ. ಆ ಲಂಚ್ ಅವರು, ಲಂಚ್ ಬ್ರೇಕ್ನಲ್ಲಿ ಎಲ್ಲ ಆರ್ಟಿಸ್ಟ್ಗಳು, ಡೈರೆಕ್ಟರ್ ಎಲ್ಲರೂ ಕೂತ್ಕೊಂಡಿರ್ತಾರೆ ಎಲ್ಲರೂ. ಆವಾಗ ದಿನೇಶ್ ಬಾಬು ಅವರು ಹೇಳಿದ್ರು, ಸುಹಾಸಿನಿ ಮೇಡಮ್ ಏನೋ ಕಾಂಪ್ಲಿಮೆಂಟ್ ಕೊಡ್ತಾರೆ ಕೇಳಿ ಅಂತ. ಏನು ಅಂದರೆ ಅವರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದರೆ, ಬಂಧನ, ಸುಪ್ರಭಾತ ಇಂಥ ಸಿನಿಮಾಗಳಲ್ಲೆಲ್ಲ ಅವ್ರದ್ದೇ ಧ್ವನಿ ಅಲ್ವಾ, ಅದು ಎದುರುಗಡೆ ಕೇಳುವಾಗ ಅದರ ಒಂದು ವೈಬ್ರೇಷನ್ನೇ ಬೇರೆ. ಅವರು ಹೇಳಿದ್ರು, ಒಬ್ಬ ಹೆಂಡತಿ ಗಂಡನನ್ನು ಯಾವ ಪರಿಯಾಗಿ ಉತ್ಕೃಷ್ಟ ಮಟ್ಟದಲ್ಲಿ ಭಾವಿಸಬಹುದೋ ಅದು ಈ ಸಾಲುಗಳಲ್ಲಿದೆ. ಗಗನದ ಸೂರ್ಯ ಮನೆ ಮೇಲೆ, ನಿನ್ನನ್ನು ಸೂರ್ಯ ಹಣೆ ಮೇಲೆ, ನಿನ್ನನ್ನು ಹಣೆ ಮೇಲೆ ಇದ್ದರೆ ಆಯಿತು, ನಾನು ದೀರ್ಘ ಸುಮಂಗಲಿ, ಅದಕ್ಕಿಂತ ಇನ್ನೊಂದು ಸಾಲು ಇಷ್ಟ ಅಂತಂದರು. ಏನಂದರೆ, ತಾಯಿ ತಂದೆ ಎಲ್ಲ ನೀನೇ, ಯಾಕೆ ಬೇರೆ ನಂಟು, ಸಾಕು ಎಲ್ಲ ಸಿರಿಗಳ ಮೀರೋ ನಿನ್ನ ಪ್ರೀತಿ ಗಂಟು ಅಂತ. ಒಬ್ಬ ಹೆಂಡತಿ ತನ್ನ ಗಂಡನನ್ನು ತಾಯಿ ತಂದೆಯ ಮಟ್ಟಕ್ಕೆ ಅದಕ್ಕಿಂತ ಹೆಚ್ಚಾಗಿ ಭಾವಿಸೋ ರೀತಿ. ಸೊ ಒಂದು ಹೆಣ್ಣಿನ ಮನಸ್ಸಿನ ಆಳದಲ್ಲಿ ತನ್ನ ಗಂಡನ ಬಗ್ಗೆ ಏನೆಲ್ಲ ಇರಬಹುದು ಅನ್ನೋಷ್ಟು ಆಳಕ್ಕೆ ಇಳಿದು ಅದನ್ನು ಅಷ್ಟು ಎತ್ತರಕ್ಕೆ ಇಟ್ಟಂಥ ಪರಿ ಬಹಳ ಇಷ್ಟ ಆಯಿತು ಅಂತ. ಏನು ಪೊಯೆಟಿಕ್ಕಾಗಿ ಮಾತಾಡ್ತಾ ಇದ್ದಾರೆ. ನಾನಂದೆ, ಮೇಡಮ್ ನೀವು, ನಿಮ್ಮ ಜೊತೆ ಇನ್ನೂ ಒನ್ ಅವರ್ ನಾನು ಕೂತರೆ ಇದೇ ಥರ ಇನ್ನೂ ಒಂದು ಹಾಡು ಬರಿತೀನಿ ಅಂತಂದೆ. ಜೋರಾಗಿ ನಗ್ಬಿಟ್ರು. ಯಾಕೆ ಆ ನಗು ನೆನಪಿದೆ ಅಂದರೆ, ಇದುವರೆಗಿನ ಭಾರತೀಯ ಚಿತ್ರರಂಗದಲ್ಲಿ ಬೆರಳೆಣಿಕೆಯ ಕಲಾವಿದರಿಗೆ ಮಾತ್ರ ನಗು ಒಂದು ವಿಶೇಷವಾದ ವರದಾನ ಆಗಿರುತ್ತೆ. ಆ ಥರದಲ್ಲಿ ಸುಹಾಸಿನಿ ಮೇಡಮ್ ನಗು ಇಡೀ ಭಾರತೀಯ ಚಿತ್ರರಂಗದಲ್ಲೇ ಕೂಡ ಮರೆಯಲಾಗದ ಕಲಾವಿದರ ನಗುವಿನಲ್ಲಿ ಅದು ಒಂದು. ಅಂದಹಾಗೆ ಸುಹಾಸಿನಿ ಮೇಡಮ್ ಸ್ವಯಂ ಒಬ್ಬ ಒಳ್ಳೆಯ ಬರಹಗಾರ್ತಿ, ಒಬ್ಬ ಒಳ್ಳೆಯ ಗೀತ ರಚನೆಗಾರ್ತಿ, ಒಬ್ಬ ಒಳ್ಳೆಯ ಸಂಗೀತಗಾರ್ತಿ, ಒಬ್ಬ ಒಳ್ಳೆಯ ಸಿನಿಮಾಟೋಗ್ರಾಫರ್, ಒಂದು ಸಿನಿಮಾದ ಎಲ್ಲ ಪ್ರಾಕಾರಗಳನ್ನು ಬಲ್ಲಂಥ ಒಬ್ಬ ಉತ್ತಮ ತಂತ್ರಜ್ಞ ಕೂಡ. ಇಡೀ ಭಾರತ ದೇಶ ಎದ್ದು ನಿಂತು ಸಲ್ಯೂಟ್ ಹೊಡೆಯುವಂಥ ಒಬ್ಬ ಗ್ರೇಟ್ ಡೈರೆಕ್ಟರ್ ಮಣಿರತ್ನಂರವರ ಶ್ರೀಮತಿ ಸುಹಾಸಿನಿ ಮೇಡಮ್ ಮಣಿರತ್ನಂ ಅವರ ಹತ್ರ ಅಮೃತ ವರ್ಷಿಣಿಯ ಹಾಡುಗಳ ಬಗ್ಗೆ ಅನೇಕ ಸಾರಿ ಚರ್ಚೆ ಮಾಡಿ ಅವುಗಳ ಬಗ್ಗೆ ಅನೇಕ ಸಾರಿ ಆ ಭಾವನೆಗಳು, ಅರ್ಥಗಳನ್ನು ವಿನಿಮಯ ಮಾಡಿಕೊಂಡಿದ್ದೀನಿ ಅಂತ ಅವರು ಹೇಳಿದಾಗ, ಅದಕ್ಕಿಂತ ಒಂದು ದೊಡ್ಡ ಸಾರ್ಥಕತೆಯ ಕ್ಷಣಗಳು ಯಾವುದಿರಕ್ಕೆ ಸಾಧ್ಯ ಹೇಳಿ. ಇದಿಷ್ಟು ಸಹ 25 ವರ್ಷದ ಹಿಂದೆ ಬಂದಂಥ ಚಿತ್ರ, ಆದರೆ ಹಾಡು ಬರೆದಿದ್ದಕ್ಕೆ ಒಟ್ಟು ಸಮಯ ತಗೊಂಡಿದ್ದು 25 ನಿಮಿಷ. 25 ವರ್ಷಗಳ ಈ ಕೂಸಿಗೆ 25 ನಿಮಿಷದ ಈ ಹಾಡು ಹೇಗೆ ಪೋಣಿಕೆ ಆಯಿತು, ಹೇಗೆ ಒಂದು ಮಾಲಿಕೆ ಆಯಿತು ಅಂತ ಯೋಚನೆ ಮಾಡಿದಾಗ, ಒಂದು ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ. ಒಬ್ಬರ ಮೇಲೆ ಒಬ್ಬರಿಗಿದ್ದಂಥ ಭಾವನಾತ್ಮಕ ನಂಬಿಕೆ, ಒಬ್ಬರ ಪ್ರತಿಭೆ ಮೇಲೆ ಮತ್ತೊಬ್ಬರಿಗಿರುವಂಥ ಗೌರವ, ಮತ್ತು ಎಲ್ಲರಿಗೂ ಅವರವ್ರ ಕೆಲಸದಲ್ಲಿ ಸಿಗುವಂಥ ಸ್ವಾತಂತ್ರ್ಯ, ಈ ಗೌರವ, ನಂಬಿಕೆ, ಸ್ವಾತಂತ್ರ್ಯಗಳು ಎಲ್ಲಿ ಒಟ್ಟಾಗಿ ಮೇಳೈಸುತ್ತೋ ಅಲ್ಲಿ ಒಂದು ಒಳ್ಳೆಯ ಕೃತಿ ಹುಟ್ಟುಕೊಳ್ಳುತ್ತೆ ಅನ್ನೋದಕ್ಕೆ ನನಗೆ ಅರಿವಿಲ್ಲದೆ ಕಣ್ಣು ಮುಂದೆ ಸಾಕ್ಷಿಯಾಗಿದ್ದು ಈ ಅಮೃತ ವರ್ಷಿಣಿಯ ಚಿತ್ರ. ಇದರ ಈ ತುಂತುರು ಅಲ್ಲಿ ನೀರ ಹಾಡು, ಇವತ್ತಿಗೆ ನಾನು ಇಲ್ಲಿ ಜಯನಗರಲ್ಲಿ ಒಂದು ಟೀ ಶಾಪ್ ಇದೆ, ನಾನು ನನ್ನ ಸ್ನೇಹಿತರು ಅಲ್ಲಿ ಒಂದು ಸರಿ ಕೂತ್ಕೊಂಡು ಟೀ ಕುಡಿತಾ ಇದ್ವಿ. ಒಂದು ಕಾಲೇಜ್ ಹುಡುಗಿ, ಬಹುಶಃ ಫಸ್ಟ್ ಪಿ ಯು ಇರಬಹುದು ಅನಿಸುತ್ತೆ, ಆ ಹುಡುಗಿ ಹತ್ರ ಓಡಿ ಬಂದುಬಿಟ್ಟು ತುಂಬ ಎಕ್ಸೈಟ್ ಆಗಿ ಸೆಲ್ಫಿ ಎಲ್ಲ ತಗೊಂಡು, ಅವಳು ಅವ್ರ ಫ್ಯಾಮಿಲಿಯವರು ಎಲ್ಲರೂ ಕೂಡ ತುಂಬ ಖುಷಿಪಟ್ಟಾಗ ಅವರ ಅಪ್ಪ ಅಮ್ಮ ಹೇಳಿದ್ರು, ನಮ್ಮ ಹುಡುಗಿಗೆ ಈ ತುಂತುರು ಹಾಡು ತುಂಬ ಇಷ್ಟ, ತುಂಬ ಕಡೆ ಹಾಡಿ ಅವಳು ಪ್ರೈಸ್ ಎಲ್ಲ ತೊಗೊಂಡಿದ್ದಾಳೆ
ಹೌದಾ? ನಾನು ಫಸ್ಟ್ ಕೇಳಿದ್ದೆ ಏನಮ್ಮ ನಿಮ್ಮ ವಯಸ್ಸು ಅಂತ ಕೇಳಿದೆ. ನಂಗೆ 16 ವರ್ಷ ಅಂದ್ಲು. ಹಂಗಾರೆ ನೀನು ಹುಟ್ಟಕ್ಕೆ 9 ವರ್ಷ ಮುಂಚೆ ಬರ್ತಿದ್ದ ಹಾಡಮ್ಮ ಅದು ಅಂತಂದೆ. ಏ ಅದರಲ್ಲ, ಇನ್ನೂ 9 ವರ್ಷ ಆದರೂ ಈ ಹಾಡೇ ಕೇಳೋದು ಪ್ರತಿನಿತ್ಯದ ನನ್ನ ಸುಪ್ರಭಾತ ಅಂತ ಹೇಳಿದ್ಲು. ದೇವ್ರಾಣಿಗೂ ಈ ಮಾತು ಆ ಹುಡುಗಿ ಹೇಳಿದ್ಲು. ತುಂತುರು ಅಲ್ಲಿ ನೀರ ಹಾಡು ಪ್ರತಿದಿನದ ನನ್ನ ಸುಪ್ರಭಾತ, ಬೆಳಗ್ಗೆದ್ದು ಆ ಹಾಡು ಕೇಳ್ತಿದ್ದಂಗೆ ನಾನು ಆ್ಯಕ್ಟಿವ್ ಆಗಿರ್ತೀನಿ ಅಂತ. ಈ ಥರದ ಒಂದು ಹಾಡಿನ ಹುಟ್ಟಿಗೆ ಎಲ್ಲರ ಒಂದು ಸಮೂಹ ಅಲ್ಲಿ ಕೆಲಸ ಮಾಡಿತು. ಇಂಥ ಒಂದು ಚಿತ್ರಕ್ಕೆ ಹಾಡು ಬರೆಯೋ ಒಂದು ಸದಾವಕಾಶವನ್ನು ಕೊಟ್ಟಂಥ ಈ ಕನ್ನಡ ನಾಡಿಗೆ, ಕನ್ನಡ ಚಿತ್ರರಂಗಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಈ ತುಂತುರು ಹಾಡಿನ ಬಗ್ಗೆ ಈ ವಿಷಯಗಳು ನಿಮಗಿಷ್ಟ ಆಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ, ಕೆಳಗಡೆ ಇರುವ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿ. ಹಾರೈಸಿ, ಬೆನ್ತಟ್ಟಿ, ಬೆನ್ತೊಟ್ಟೋದು ನೀವೇ, ಕೈ ತಟ್ಟೋದು ನೀವೇ, ಮಧ್ಯದಲ್ಲಿ ಹಾಡು ಕಟ್ಟೋದು ಮಾತ್ರ ನಾವು. ನಮಸ್ಕಾರ.